ಇವತ್ತಿಂದ ಫ್ಲೈಓವರ್ಗಳನ್ನ ಬಂದ್ ಮಾಡಲಾಗುತ್ತೆ ಅಂತ ಪೊಲೀಸ್ ಆಯುಕ್ತರೇ ಹೇಳಿದ್ರು ಆದ್ರೆ ಇವತ್ತು ಕೂಡ ಫ್ಲೈಓವರ್ಗಳನ್ನ ಬಂದ್ ಮಾಡಿಲ್ಲ ಜನರ ಓಡಾಟವನ್ನ ಗಮನಿಸಿಕೊಂಡು ಫ್ಲೈಓವರ್ಗಳನ್ನ ಬಂದ್ ಮಾಡೋ ತೀರ್ಮಾನವನ್ನು ಮಾಡ್ತೀವಿ ಟ್ರಾಫಿಕ್ ನೋಡಿಕೊಂಡು ಫ್ಲೈಓವರ್ ಬಂದ್ ಬೇಕಾ ಬೇಡವಾ ನಿರ್ಧಾರ ಮಾಡ್ತೀವಿ ನಾಳೆಯಿಂದ ಫ್ಲೈಓವರ್ ಬಂದ್ ಮಾಡಲು ನಿರ್ಧರಿಸಿದ್ದೀವಿ ಅಂತ ತಿಳಿಸ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ನೈಟ್ ಕರ್ಫ್ಯೂ ಡೇ ಟು ಆರಂಭವಾಗಿದೆ ಅಲ್ಲಲ್ಲಿ ಸಣ್ಣ ಪ್ರಮಾಣದಲ್ಲಿ ವಾಹನಗಳ ಸಂಚಾರ ಇದೆಯೇ ಹೊರತು ಹೆಚ್ಚಿನ ಸಂಖ್ಯೆಯಲ್ಲಿ ಜನರ ಓಡಾಟವಾಗಲಿ ವಾಹನ ಸಂಚಾರವಾಗಲಿ ಇಲ್ಲ ಅಂಗಡಿಯ ಮುಂಗಟ್ಟುಗಳೆಲ್ಲವೂ ಕೂಡ ಹತ್ತಿರ ಒಳಗಾಗಿ ಕ್ಲೋಸ್ ಮಾಡಿಕೊಂಡು ಮನೆಗೆ ರಿಟರ್ನ್ ಆಗಿರೋದ್ರಿಂದ ಬಹುತೇಕ ರಸ್ತೆಗಳು ಈಗ ಖಾಲಿ ಇವೆ ಈ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳನ್ನಾದರೂ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಯಿತು ಅಂತ ಬಂದಂತಹ ಪಕ್ಷದಲ್ಲಿ ಫ್ಲೈಓವರ್ಗಳನ್ನು ಬಂದ್ ಮಾಡುವಂತಹ ನಿರ್ಧಾರ ಮಾಡ್ತೀವಿ ಅಂತ ತಿಳಿಸುತ್ತಿದ್ದಾರೆ ಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನರಸಿಂಮೂರ್ತಿಯಿಂದ ಮೂರ್ತಿ ಎಲ್ಲಾ ಪೊಲೀಸ್ ಆಯುಕ್ತರು ಇವತ್ತಿನಿಂದ ಅಂದ್ರೆ ನಿನ್ನೆಯಿಂದ ಈಗಾಗಲೇ ರಾಜ್ಯಾದ್ಯಂತ ನೈಟ್ ಕರ್ಫ್ಯೂ ಆರಂಭವಾಗಿದೆ ಬೆಂಗಳೂರು ನಗರದಲ್ಲಿ ಪ್ರಮುಖವಾದಂತಹ ಫ್ಲೈಓವರ್ ಗಳನ್ನ ಬಂದ್ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಪೊಲೀಸ್ ಆಯುಕ್ತರು ಹೇಳಿದ್ರು ನಿನ್ನೆ ಜನರಿಗೆ ತಿಳುವಳಿಕೆಯನ್ನ ಹೇಳ್ತೀವಿ ಬಳಿಕ ಇವತ್ತು ಬಹುತೇಕ ಫ್ಲೈಓವರ್ ಗಳನ್ನ ಬಂದ್ ಮಾಡ್ತೀವಿ ಆ ಬಳಿಕ ಹೆಚ್ಚುವರಿಯಾಗಿ ಯಾವ್ದಾದ್ರು ವೆಹಿಕಲ್ಗಳು ಗಳು ಓಡಾಟವನ್ನ ನಡೆಸುತ್ತಿದ್ರೆ ಅಂತವನ್ನ ಸೀಸ್ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಕಮಿಷನರ್ ಅವರು ಸೂಚನೆಯನ್ನ ಕೊಟ್ಟಿದ್ರು ಆದರೆ ಇವತ್ತಿನ ಸಿಚುಯೇಷನನ್ನು ಅನ್ನ ಗಮನಿಸಿದಂತಹ ಸಂದರ್ಭದಲ್ಲಿ ಬೆಂಗಳೂರಿನ ಯಾವ ಫ್ಲೈಓವರ್ ಗಳನ್ನು ಕೂಡ ಬಂದ್ ಮಾಡಿಲ್ಲ ಕಾರಣ ಇಷ್ಟೇ ಟ್ರಾಫಿಕ್ ಸಮಸ್ಯೆ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಬಂದ್ ಮಾಡಿಲ್ಲ ಅನ್ನೋ ಒಂದು ಮಾಹಿತಿಗಳು ಪೊಲೀಸ್ ಮೂಲಗಳಿಂದ ಕೇಳಬರ್ತಿದಾವೆ ಹೀಗಾಗಿಯೇ ಇವತ್ತು ಪರಿಸ್ಥಿತಿ ಸನ್ನಿವೇಶವನ್ನ ನೋಡಿಕೊಂಡು ನಾಳೆಯಿಂದ ಫ್ಲೈಓವರ್ ಗಳನ್ನ ಬಂದ್ ಮಾಡುವ ಬಗ್ಗೆ ಚಿಂತನೆ ನಡೆಸಲಾಗುತ್ತೆ ಅನ್ನೋ ಮಾತುಗಳು ಟ್ರಾಫಿಕ್ ಪೊಲೀಸರಿಂದ ಕೇಳಿ ಬರ್ತಿದ್ದಾವೆ ಹೀಗಾಗಿ ಇವತ್ತು ಬಹುತೇಕ ಬೆಂಗಳೂರು ಸಿಟಿಯಲ್ಲಿ ಯಾವುದೇ ಫ್ಲೈಓವರ್ ಗಳನ್ನ ಬಂದ್ ಮಾಡಿಲ್ಲ ಅದನ್ನ ಹೊರತುಪಡಿಸಿದ್ರೆ ಅಂಗಡಿ ಮುಂಗಟ್ಟುಗಳನ್ನು ಯಥಾವತ್ತಾಗಿ ಹತ್ತು ಗಂಟೆಗೆ ಮುಚ್ಚಿಸುವ ಕಾರ್ಯವನ್ನ ಮಾಡಲಾಗಿದೆ ಅದರ ಜೊತೆಗೆ ಆ ಅಲ್ಲಲ್ಲಿ ನಾಕಾ ಬಂದಿಗಳನ್ನ ಹಾಕಿಕೊಂಡು ಪೊಲೀಸರು ವೆಹಿಕಲ್ಗಳ ತಪಾಸಣೆ ಕಾರ್ಯವನ್ನು ಸಹ ಆರಂಭಿಸೋ ಕೆಲಸವನ್ನ ಸಹ ಪೊಲೀಸರು ಮಾಡಿದ್ದಾರೆ ದಿವ್ಯಾ ಥ್ಯಾಂಕ್ ಯು ಮೂರ್ತಿ ನಿಮ್ಮೆಲ್ಲ ಮಾಹಿತಿಗೆ